ಉಡುಪಿ ಲೊಂಬಾರ್ಡ್ ಮೆಮೋರಿಯಲ್ ಹಾಸ್ಪಿಟಲ್ನ ಲೊಂಬಾರ್ಡ್ ಕಾಲೇಜ್ ಆಫ್ ಪ್ಯಾರಾಮೆಡಿಕಲ್ ಆ್ಯಂಡ್ ಹೆಲ್ತ್ ಸೈನ್ಸ್ನ ನೂತನ ಕ್ಯಾಂಪಸ್ ಶನಿವಾರ ಲೋಕಾರ್ಪಣೆಗೊಂಡಿತು. ಉಡುಪಿ ಮಿಷನ್ ಕಂಪೌಂಡ್ನ ಬಾಸೆಲ್ ಮಿಷನರೀಸ್ ಮೆಮೋರಿಯಲ್ ಆಡಿಟೋರಿಯಂ ಬಳಿ ನವೀಕೃತ ನೂತನ ಕ್ಯಾಂಪಸ್ಸನ್ನು ಸಿಎಸ್ಐ ಕೆಎಸ್ಡಿ ಬಿಷಪ್ ಹೇಮಚಂದ್ರ ಕುಮಾರ್ ಉದ್ಘಾಟಿಸಿದರು. ಬಳಿಕ ಆಶೀರ್ವಚನ ನೀಡಿದ ಅವರು, ಮಕ್ಕಳ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ 1855 ಹಳೆ ಕ್ಯಾಂಪಸ್ಗೆ ಆಧುನಿಕ ಸ್ಪರ್ಶ ಕೊಟ್ಟು ಲೊಂಬಾರ್ಡ್ ಕಾಲೇಜ್ ಆಫ್ ಪ್ಯಾರಾಮೆಡಿಕಲ್ ಆ್ಯಂಡ್ ಆಲೈಡ್ ಹೆಲ್ತ್ ಸೈನ್ಸಸ್ ಕ್ಯಾಂಪಸ್ ಲೋಕಾರ್ಪಣೆ ಮಾಡಿದ್ದೇವೆ. ಮಿಷನರೀಸ್ನ ಉದ್ದೇಶಿತ ಮುಂದುವರಿದ ಭಾಗವಾಗಿ ಈ ಕಟ್ಟಡ ನಿರ್ಮಾಣಗೊಂಡಿದೆ. ತರಗತಿ ಕೊಠಡಿ, ಗ್ರಂಥಾಲಯ ಸಹಿತ ವಿದ್ಯಾರ್ಜನೆಗೆ ಬೇಕಾದ ಸವಲತ್ತುಗಳನ್ನು ನೀಡಲಾಗಿದೆ ಎಂದರು. ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾತನಾಡಿ, ತ್ಯಾಗ ಸೇವೆಗೆ ಲೊಂಬಾರ್ಡ್ ಮಿಷನ್ ಆಸ್ಪತ್ರೆ ಹೆಸರುವಾಸಿಯಾಗಿದ್ದು, ಇಲ್ಲಿ ವ್ಯಾಸಂಗ ಮಾಡಿರುವ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ದೇಶ ವಿದೇಶಗಳಲ್ಲಿ ಬೇಡಿಕೆ ಇದೆ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಸುಶೀಲ್ ಜತ್ತನ್ನ ವಹಿಸಿದ್ರು. ಈ ಸಂದರ್ಭ ಉಡುಪಿ ನಗರಸಭೆ ಸದಸ್ಯೆ ಅಮೃತ ಕೃಷ್ಣಮೂರ್ತಿ, ಮುಖಂಡ ಪ್ರಶಾಂತ್ ಜತ್ತನ್ನ ಶುಭ ಹಾರೈಸಿದ್ರು. ಕಾರ್ಯಕ್ರಮದಲ್ಲಿ ಧರ್ಮಗುರುಗಳಾದ ರೆವರೆಂಡ್ ಐವನ್ ಡಿಸೋನ್ಸ್, ತಜ್ಞ ವೈದ್ಯರಾದ ಡಾಕ್ಟರ್ ಬಿಎನ್ ಪೆರಲಾಯ, ಪ್ರಮುಖರಾದ ಶಹೀಬ್ ಅಹಮದ್ ಕಾಜಿ, ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳಾದ ಕುವೆಂಪು ವಿಶ್ವವಿದ್ಯಾನಿಲಯ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಬಿಎಸ್ ಸೇರಿಗಾರ್ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಶಂಸೆಯ ಮಾತುಗಳನ್ನು ಹೇಳಿ ಬೆನ್ನು ತಿಟ್ಟಿ ಪ್ರೇರೇಪಣೆ ನೀಡುವಂತ ಕೆಲಸಕಾರವನ್ನ ಅವರು ಕೈಗೊಳಿಸಿದ್ದಾರೆ. ಅವರಿಗೆ ನನ್ನ ತುಂಬುರುದ್ದದ ಅಭಿನಂದನೆಗಳನ್ನ ಜೊತೆಯಲ್ಲಿ ಅವರ ಆಶೀರ್ವಾದವನ್ನ ಕೇಳಿಕೊಂಡು ಈ ಭಾಗದಲ್ಲಿ ಅಮೃತ ಕೃಷ್ಣಮೂರ್ತಿ ಅವರು ಇದ್ದಾರೆ. ಅವರು ಇಲ್ಲಿಯ ಕೌನ್ಸಿಲರ್ ಆಗಿ ಕೆಲಸ ಕಾರ್ಯ ಮಾಡ ಸಮುದಾಯ ಕೂಡ ನಾವು ನಿಲ್ತೇವೆ. ಅಷ್ಟು ಮಾತ್ರವಲ್ಲ, ಒಂದು ಮಾತಿದೆ. ಪ್ರೀತಿಯುಳ್ಳ ಎಲ್ಲ ಸಹೋದರ ಸಹೋದರಿಯರೇ, ವಿಶೇಷವಾಗಿ ವೇದಿಕೆಯಲ್ಲಿರುವ ಶ್ರೇಷ್ಠ ರಾಜಕೀಯ ಎಲ್ಲರ ಮಧ್ಯೆ ತನ್ನನ್ನು ಗುರುತಿಸಿಕೊಂಡಿರುವಂತಹ ಸನ್ಮಾನ್ಯ ಶ್ರೀ, ಈ ಕಾರ್ಯಕ್ರಮ ನಾವು ನೆನೆಸಿದ ರೀತಿಯಲ್ಲಿ ಇಲ್ಲಿಯ ಬಿಲ್ಡಿಂಗ್ನ ನಾವು ನೋಡ್ತಾ ಇದ್ದೇವೆ. ಅವ್ರು ಹೇಳ್ತಾ ಇದ್ರು ಪ್ಯಾರಾಮೆಡಿಕಲ್ನ ಕಾಲೇಜಿನ ನಾವೊಂದು ಇದನ್ನ ಒಂದು ಪರಿವರ್ತನೆ ಮಾಡಿ ಅದಕ್ಕೆ ತರಬೇಕಯ್ಯ, ಅದಕ್ಕೆ ಆಲೋಚನೆಗಳನ್ನು ಮಾಡಿದ್ದೇವೆ, ದೇವರ ಸಹಾಯ ಮಾಡ್ತಾರೆ ಅನ್ನುವಂಥ ಆಲೋಚನೆ. ಆದರೆ ಇಷ್ಟು ಸುಂದರವಾದಂಥ ರೀತಿಯಲ್ಲಿ ಪೂರಾ ಪರಿವರ್ತಿತವಾದಂಥ ರೀತಿಯಲ್ಲಿ ಈ ಕಟ್ಟಡ ನಿರ್ಮಾಣ ಆಗ್ತದೆ ಅಂತ ನಾವು ನೆನೆಸಿರಲಿಲ್ಲ. ಹೊರಗಡೆಯಿಂದ ನೋಡಿದ್ರೆ ನಿಮಗೆ ಹಳೆ ಪಳೆಯುಳಿಕೆ ಸ್ವಲ್ಪ ಕಾಣ್ಬೋದು. ನೀವು ಕಾಲೇಜಿನ ಅಥವಾ ಈ ಕಟ್ಟಡದ ಒಳಗೆ ಎಂಟ್ರ್ ಆದರೆ ಯಾವುದೋ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಒಳಗಡೆ ಅಥವಾ ದೊಡ್ಡ ಕಟ್ಟಡದ ಒಳಗೆ ನಾವಿದ್ದೇವೆ ಅನ್ನುವಂಥ ಭಾವನೆ ಆಗ್ತದೆ. ಹೊರಗಿನ ಪ್ರಪಂಚದಲ್ಲಿ ಏನಿದೆ ಅಂತ ಗೊತ್ತಾಗದ ರೀತಿ ಒಳಗಡೆ ಅಷ್ಟು ಸುಂದರವಾದಂಥ ರೀತಿಯಲ್ಲಿ ಕ್ಲಾಸ್ ರೂಮ್ಗಳಿರ್ಬೋದು ಅಥವಾ ಅಲ್ಲಿಯ ಲ್ಯಾಬ್ ಇರ್ಬೋದು, ಲೈಬ್ರರಿ ಇರ್ಬೋದು ಅಥವಾ ಸುಂದರವಾದಂಥ ಇತರ ಕೋಣೆಗಳು ನಮಗೆ ಹೇಗನಿಸಿದೆ ಅಂದರೆ, ನಾವು ಕೊಟ್ಟಂಥ ದೇಣಿಗೆಗೆ ಅಥವಾ ಕೊಡುಗೆಗೆ ಒಂದು ಸಮರ್ಪಕವಾದಂಥ ರೀತಿಯಲ್ಲಿ ಕಾರ್ಯ ಸೂಕ್ತವಾಗಿ ನೆರವೇರಿದೆ ಅನ್ನುವಂಥದ್ದು. ಕೊಡುವಂಥ ಮನಸ್ಸಿಗೆ ಇದೊಂದು ಕಟ್ಟಡ ಒಂದು ದೊಡ್ಡ ಉದಾಹರಣೆ. ನಾನು ಕೊಡೋದಾದರೆ ಅದು ಹೇಗಾಗುತ್ತೆ ಅನ್ನುವಂಥದ್ದು, ಆದರೆ ಅದೇ ರೀತಿಯಲ್ಲಿ ಕೊಡುಗೆಯನ್ನು ಸ್ವೀಕಾರ ಮಾಡಿದಂಥ ಮನಸ್ಸು ಅದನ್ನು ಉಪಯೋಗ ಮಾಡಿದಂಥ ರೀತಿ, ಎಲ್ಲೂ ಪೋಲಾಗದ ರೀತಿಯಲ್ಲಿ ಒಂದು ವೇಳೆ ಈ ಸುಂದರ ಕಟ್ಟಡವನ್ನು ಯೋಗ್ಯ ರೀತಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಸೂಕ್ತ ರೀತಿಯಲ್ಲಿ ಸಿದ್ಧತೆ ಮಾಡುವಂಥ ಸ್ಥಿತಿ. ಹಿಂದೆ ಈ ಕಟ್ಟಡ ಮಕ್ಕಳಿಗೆ ಅಕ್ಷರ ಜ್ಞಾನವನ್ನು ಕೊಡ್ತಾ ಬೆಳೆಸಿದಂಥ ಕಟ್ಟಡ. ಅಲ್ಲಿ ನಾನು ಮಾತಾಡುವಾಗ ಹೇಳಿದ 1855 ಇಸ್ವಿಯಲ್ಲಿ ಪ್ರಾರಂಭವಾದಂಥ ಈ ಕಟ್ಟಡದ ಕಾರ್ಯ ಮಕ್ಕಳಿಗೆ ಅಕ್ಷರ ಜ್ಞಾನವನ್ನು ನೀಡ್ತಾ ಬೆಳೆಸಿದಂಥ ಸಂಗತಿಯನ್ನು ಕಾಣ್ತಾ ಬರ್ತೇನೆ. ಇತ್ತೀಚಿನ ಇವತ್ತಿನ ಆಲೋಚನೆಯಲ್ಲಿ ಕಲಿತ ಮಕ್ಕಳ ಭವಿಷ್ಯತನ್ನು ರೂಪಿಸುವಂಥ ಒಂದು ತರಬೇತಿಯ ಕೇಂದ್ರವಾಗಿ, ಅವರ ಜೀವನಕ್ಕೆ ಉಪಯೋಗವಾಗುವಂಥ
ಕ್ಷೇತ್ರವನ್ನು ಉಂಟು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಕಟ್ಟಡ ಸಿದ್ಧತೆ ಆಗಿದೆ. ಅದನ್ನು ಮಿಷನರಿಗಳು ಯಾವ ಉದ್ದೇಶದಿಂದ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ್ರು, ಆ ಉದ್ದೇಶದ ಮುಂದುವರೆದಂಥ ಭಾಗದಲ್ಲಿ ಇವತ್ತು ಸುಂದರವಾಗಿ ಅದು ನಿರ್ಮಿಸಲ್ಪಟ್ಟು ತನ್ನ ಮಕ್ಕಳಿಗೆ ಆಯ್ಕೆ ಕಾಯ್ತಾ ಇದೆ ಅನ್ನುವಂಥದ್ದು. ಪ್ರಿಯರೇ, ಒಂದು ವೇಳೆ ಇದಕ್ಕಾಗಿ ಪರಿಶ್ರಮ ಪಟ್ಟಂಥ ಇಡೀ ಲಂಬಾಡ್ ಮೆಮೋರಿಯಲ್ ಹಾಸ್ಪಿಟಲ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ತುಂಬ ಹೃದಯದ ವಂದನೆ ಹೇಳ್ತೇನೆ. ಅದು ಆರೋಗ್ಯದೆಡೆಯಲ್ಲಿ, ಅದು ಶಿಕ್ಷಣದೆಡೆಯಲ್ಲಿ, ಅದು ಕೈಗಾರಿಕಾ ರಂಗದಲ್ಲಿ, ಅದು ಕೃಷಿ ರಂಗಕ್ಕೆ ಹೊಂದಿಕೊಂಡು, ಅದು ಪ್ರಿಂಟಿಂಗ್ ಮಿಷಿನ್ ಪ್ರಥಮವಾಗಿ ನಮ್ಮ ಈ ಭಾಗದಲ್ಲಿ ಜೋಡಣೆ ಆಡೋದ್ರ ಮುಖಾಂತರ ಇಡೀ ಸಮಾಜಕ್ಕೆ ಒಂದು ಬೆಳಕು ಚೆಲ್ಲುವಂಥ ಒಂದು ಕೆಲಸ ಕಾರ್ಯವನ್ನು ಈ ಸಂಸ್ಥೆ ಇವತ್ತು ನಡೆಸಿಕೊಟ್ಟಿದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ನಾನು ಬೆಳಿಗ್ಗೆ ನಮ್ಮ ಶಿರ್ವ ಒಂದು ವಿದ್ಯಾಸಂಸ್ಥೆಯ ಸ್ವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಆ ವಿದ್ಯಾಸಂಸ್ಥೆ ಪ್ರಾರಂಭ ಆಗಿರುವಂಥದ್ದು 125 ವರ್ಷಗಳ ಹಿಂದೆ. 125 ವರ್ಷಗಳ ಹಿಂದೆ ನಮ್ಮ ಸಮಾಜ ಯಾವ ರೀತಿ ಇತ್ತು? ಸಮಾಜಕ್ಕೆ ಅತಿ ಅವಶ್ಯಕವಾದಂತಹ ವ್ಯವಸ್ಥೆ ಏನು ಅಂತ ಹೇಳಿದ್ರೆ ಶಿಕ್ಷಣ ಮತ್ತು ಆರೋಗ್ಯ. 125 ಹಿಲರಿ ಗೊನ್ಸಾಲಿಸ್ ಅನ್ನುವಂಥವರು ಆ ವಿದ್ಯಾಸಂಸ್ಥೆಯನ್ನ ಪ್ರಾರಂಭ ಮಾಡಿ ಲಕ್ಷಾಂತರ ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದೆ. ಇಡೀ ವಿದ್ಯಾಭ್ಯಾಸ ಬೆಳಕನ್ನು ಚೆಲ್ಲುವಂತ ಕೆಲಸ ಕಾರ್ಯವನ್ನು ಇವತ್ತು ನಡೆಸಿದೆ. ಇವತ್ತು ಇಲ್ಲಿ ಮುಂದುವರಿದ ಅಂಗವಾಗಿ ನರ್ಸಿಂಗ್ ಕಾಲೇಜ್, ಅದೇ ರೀತಿಯಾಗಿ ಪ್ಯಾರಾಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿದ್ರ ಮುಖಾಂತರ ನನಗೆ ನನ್ನ ಸ್ನೇಹಿತರು ಜತನ್ ಅವರು ಹೇಳ್ತಾ ಇದ್ರು, ಇಲ್ಲಿ ಕಲ್ತಂತ ನರ್ಸಿಂಗ್ ಅವರಿಗೆ ಇರುವಂತ ಒಂದು ಡಿಮಾಂಡ್ ಹೆಚ್ಚಿನ ಬೇರೆ ಎಲ್ಲಿಯೂ ಕೂಡ ಇರ್ಲಿಕ್ಕೆ ಇಲ್ಲ ಅಂತ ಹೇಳಿ ನಾನು ಮದರ್ ತೆರೆಸಾರವರ ಭಾವಚಿತ್ರವನ್ನು ನೋಡಿದೆ. ಮನುಷ್ಯ ಮಾನವತೆಗಳು ಇರಬೇಕಾಗಿದ್ರೆ ಇವತ್ತು ಮದರ್ ತೆರೆಸಾರವರನ್ನು ಇವತ್ತು ಕಂಡು ನಾವು ನೋಡಬೇಕಾಗಿದೆ. ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರುವ ಮುಖಾಂತರ ಇವತ್ತು ಮಾನವತಾ ದೃಷ್ಟಿಯಿಂದ ತ್ಯಾಗದ ಸೇವೆಯ ಒಂದು ಕೊಡುಗೆಯನ್ನ ಇವತ್ತು CSI ಈ ಒಂದು ಮೆಷಿನರಿ ಇವತ್ತು ಹಮ್ಮಿಕೊಂಡಿದೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಸಮಯದಲ್ಲಿ ಹೊಸತಾಗಿ ಒಂದು ಹೊಸತನವನ್ನು ಕೊಡಿದ್ರ ಮುಖಾಂತರ ಇಲ್ಲೇ ಹಳೆ ವಿದ್ಯಾರ್ಥಿಗಳಿದ್ದಾರೆ, ನಮ್ಮ BS ಶೇರಿಗಾರ್ ಅವರು ಕುವೆಂಪು ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದಂಥವರು, ಇವತ್ತು ಸ್ಟ್ಯಾನ್ಲಿ ಕರ್ಕಡಾರ್ ಅವರು ದೇಶ ವಿದೇಶಗಳಲ್ಲಿ ಅನೇಕ ಸೇವೆಗಳನ್ನು ಸಲ್ಲಿಕೆ ಮಾಡಿದಂಥವರು, ಇಂಥ ವ್ಯಕ್ತಿತ್ವವನ್ನು ಇವತ್ತು ರೂಪಿಸಿದೆ ಅಂತ ಹೇಳಿದ್ರೆ BS ಶೇರಿಗಾರ್ ಅಂತ, ಅದೇ ರೀತಿಯಾಗಿ ಕರ್ಕಡರ್ ಅಂತ, ಸ್ಟ್ಯಾನ್ಲಿ ಕರ್ಕಡರ್ ಅಂತ ವ್ಯಕ್ತಿತ್ವವನ್ನು ವಿದ್ಯಾಸಂಸ್ಥೆ ಸಮಾಜಕ್ಕೆ ನೀಡುವಂತ ಕೆಲಸ ಕಾರ್ಯವನ್ನು ಮಾಡಿದೆ. ಪ್ರಮುಖ ಮೈಲುಗಲ್ಲಾಗಿದೆ ಯಾಕಂತ ಹೇಳಿದ್ರೆ ಈ ದಿವಸ ನಾವು 4ನೇ ಕ್ಯಾಂಪಸ್ ಅನ್ನು ನಾವು ಉದ್ಘಾಟಿಸಿದ್ದೇವೆ. ಇಂದುವರೆಗೆ ನಮಗೆ 3 ಕ್ಯಾಂಪಸ್ಗಳು ಇದೆ, ಅದು ನಮ್ಮ ಆಸ್ಪತ್ರೆ ಕ್ಯಾಂಪಸ್, ಸ್ಕೂಲ್ ಆಫ್ ನರ್ಸಿಂಗ್ನ ಕ್ಯಾಂಪಸ್, ಕೊರಕರಪಾಡಿ ಕ್ಯಾಂಪಸ್, ಇದು 4ನೇ ಕ್ಯಾಂಪಸ್ ಆಗಿದೆ. ಅದರೊಟ್ಟಿಗೆ ನಾವು ಈ ಲಂಬಾಡ್ ಪ್ಯಾರಾಮೆಡಿಕಲ್ ಕಾಲೇಜ್ ಹಾಗೂ ಲಂಬಾಡ್ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ ಅವರನ್ನು ಈ ಒಂದು ಕಟ್ಟಡವನ್ನು ನವೀಕರಿಸಿ ಹೊಸತಾಗಿ ಇಲ್ಲಿ ಪ್ರಾರಂಭಿಸಲಿಕ್ಕಿದೆ. ಇದಕ್ಕಾಗಿ ನಾನು ಮೊತ್ತ ಮೊದಲದಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಹೇಳ್ತೇನೆ. ಅದು ಮಾತ್ರವಲ್ಲದೆ ಒಂದು ವಿಷಯ ನಾನು ಸ್ಪಷ್ಟ ಮಾಡಬೇಕೇನಂತ ಹೇಳಿದರೆ ಇಲ್ಲಿ ಲಂಬಾಡ್ ಮೆಮೋರಿಯಲ್ ಮಿಷನ್ ಆಸ್ಪತ್ರೆಯಲ್ಲಿ ಆಗುವ ಎಲ್ಲ ಅಭಿವೃದ್ಧಿ ಎಲ್ಲ ಕಾರ್ಯಕ್ರಮಗಳು ಅದು ನನ್ನಿಂದ ಮಾತ್ರ ಅಲ್ಲ. ಅದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದರೆ ನನಗೊಂದು ಬಹಳ ಒಳ್ಳೆ ತಂಡವಿದೆ, ಸಿಬ್ಬಂದಿ ವರ್ಗದವರಿದೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು. ಇದಕ್ಕೆ ನಾವು ಅವರಿಗೆ ನಾವು ಮೊತ್ತ ಮೊದಲದಾಗಿ ನಾವು ವಂದನೆಯನ್ನು ತಿಳಿಸಬೇಕಾಗ್ತದೆ. ಅವರಿಲ್ಲದೆ ಇಲ್ಲಿ ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ಅಥವಾ ಯಾವ ಅಭಿವೃದ್ಧಿಗಳು ಇಲ್ಲಿ ಆಗ್ತಾ ಇರಲ್ಲ. ಅದರೊಂದಿಗೆ ಈ ಒಂದು ಸ್ಥಳವನ್ನು, ಈ ಸ್ಥಳ UPMC ಶಾಲೆ ಅಂತ ನಿಮ್ಗೆ ಗೊತ್ತು ಮೊತ್ತ ಮೊದಲಾಗಿ, ಇದಕ್ಕೊಂದು ತುಂಬಾ ಇತಿಹಾಸವಿದೆ. ಈ ಕಟ್ಟಡವನ್ನು
ಮತ್ತೆ ಮೊದಲಾಗಿ 1855 ಇಸ್ವಿಯಲ್ಲಿ ಇಲ್ಲಿ ಅದನ್ನು ಇದು ಸ್ಥಾಪಿಸಲಾಗಿತ್ತು. ಯು ಬಿ ಎಂ ಸಿ ಶಾಲೆ, ಪ್ರೈಮರಿ ಶಾಲೆ ಅಂತ ಹೇಳಿ ಸ್ಥಾಪಿಸಲ್ಪಟ್ಟಿತ್ತು. 1862 ಅಲ್ಲಿ ಮುಲ್ಕಿಂದ ಇಲ್ಲಿ ಕೆಲವರು ಬೋರ್ಡಿಂಗ್ ಸ್ಕೂಲ್ನವರು ಇಲ್ಲಿ ಬಂದರು. ನಿಜವಾಗಿ ಹೇಳುವುದಾದ್ರೆ ಈ ಕಟ್ಟಡದಲ್ಲಿ ಆ ಬೋರ್ಡಿಂಗ್ ಸ್ಕೂಲ್ ಸಹ 1862 ಅಲ್ಲಿ ಇಲ್ಲಿ ಸ್ಥಾಪಿಸಲಾಯಿತು. ಈ ಶಾಲೆಯಲ್ಲಿ ನಾವು ನೆನೆಸ್ತೇವೆ ಅದು ಸಾಧಾರಣ ಹಿಂದೆ ಭಾಗದಲ್ಲಿ ಅದು ಸ್ಥಾಪಿಸಲಾಗಿದ್ದಂತೆ. ಅದ ನಂತರ ಅದನ್ನು ವಿಸ್ತಾರಗೊಳಿಸಿದೆ. ಬೋರ್ಡಿಂಗ್ ಸ್ಕೂಲ್ ಕೂಡ ಅದು ಈ ಶಾಲೆಯಲ್ಲೇ ಸ್ಥಾಪಿಸಲಾಗಿತ್ತು. ಹೊಸ ಕಟ್ಟಡ ಅಲ್ಲಿ ಇರ್ತದೆ ನಮ್ಗೆ ಗೊತ್ತಿದೆ. ಅದು ಹೊಸ ಕಟ್ಟಡ ಆದದ್ದು 1938 ಇಸವಿಯಲ್ಲಿ ಮಾತ್ರ. ಅದಕ್ಕೆ ಕೆಲವರು ಈ ಶಾಲೆಯನ್ನು ಅನಾಥ ಶಾಲೆ ಅಂತ ಹೇಳ್ತಾ ಇದ್ರು. ಯಾಕಂತ ಹೇಳಿದ್ರೆ ಅನಾಥ ಶಾಲೆಯ ಮಕ್ಕಳು ಇಲ್ಲಿ ಬರ್ತಾ ಇದ್ರು. ಆದ್ರೆ ಇಲ್ಲಿಯ ಮಕ್ಕಳು, ಇಲ್ಲಿಯ ಹುಡುಗರು ವಿದ್ಯಾಭ್ಯಾಸದಲ್ಲಿ ಬಹಳ ಹುಷಾರಾಗಿದ್ದರಂತೆ. ಈಗಲಾಗಲೇ ನಮ್ಗೆ ಗೊತ್ತಿದೆ, ಪ್ರೊಫೆಸರ್ ಶೇರಿಗಾರ ಅವರಿದ್ದಾರೆ, ಸ್ಟ್ಯಾನ್ಲಿ ಕಾರ್ಕಡ ಅವರಿದ್ದಾರೆ, ಎಲ್ಲ ಇಲ್ಲಿ ದೇಶದಲ್ಲಿ ಅಥವಾ ವಿದೇಶದಲ್ಲಿ ಒಳ್ಳೆ ಹುದ್ದೆಗಳನ್ನು ಪಡೆದಿದ್ದಾರೆ. ಆ ಕಟ್ಟಡವನ್ನು